ಮಾಜಿ ಮುಖ್ಯಮಂತ್ರಿಗಳು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಆಗಿರತಕ್ಕಂತ ಗೌರವಾನ್ವಿತ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾತಾಡ್ತಿದ್ದಾರೆ. ಬಹಳ ವರ್ಷಗಳ ಒಂದು ಕನಸು ಇವತ್ತಿನ ದಿನ ನನಸಾಗ್ತಕ್ಕಂಥ ಒಂದು ಈ ಒಂದು ಸುಸಂದರ್ಭದಲ್ಲಿ ರಾಮನಗರ ಜಿಲ್ಲೆಯ ಜಿಲ್ಲಾ ಆಸ್ಪತ್ರೆಯ ಉದ್ಘಾಟನೆಯನ್ನು ಈಗಿನ ಸರ್ಕಾರದ ಆರೋಗ್ಯ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಅವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಅಶ್ವಥ್ ನಾರಾಯಣ್ ಅವರ ಜೊತೆಗೂಡಿ ಇವತ್ತಿನ ಆಸ್ಪತ್ರೆಯ ಉದ್ಘಾಟನೆಯನ್ನು ನೆರವೇರಿಸಿ ಈ ವೇದಿಕೆಯಲ್ಲಿ ನಾವೆಲ್ಲ ಸೇರಿದ್ದೇವೆ. ತಮ್ಮೆಲ್ಲರನ್ನು ಉದ್ದೇಶಿಸಿ ಈಗಾಗಲೇ ಸುಧಾಕರ್ ಅವರು ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿ ಬೇರೆ ಕಾರ್ಯಕ್ರಮಕ್ಕೆ ನಿರ್ಗಮಿಸಿದ್ದಾರೆ. ಡಿ ಕೆ ಸುರೇಶ್ ಅವರು ಈ ಒಂದು ಆಸ್ಪತ್ರೆಯ ಚಿತ್ರಣವನ್ನು ಯಾವ ರೀತಿ ಪ್ರಾರಂಭ ಆಗಿ ಇವತ್ತು ಅಂತಿಮವಾಗಿ ಸಾರ್ವಜನಿಕರಿಗೆ ಉಪಯೋಗಕ್ಕೆ ಸಮರ್ಪಣೆ ಆಗ್ತಿದೆ ಅಂತಕ್ಕಂಥದ್ದನ್ನು ವಿವರಿಸಿ ಮಾತನಾಡಿದ್ದಾರೆ. ಉದ್ಘಾಟನೆ ನೆರವೇರಿಸತಕ್ಕಂಥ ಅಶ್ವಥ್ ನಾರಾಯಣ್ ಅವರು ಮಾತನಾಡುವರಿದ್ದಾರೆ. ವೇದಿಕೆ ಮೇಲೆ ವಿಧಾನ ಪರಿಷತ್ತಿನ ಸದಸ್ಯರುಗಳಾಗಿರ್ತಕ್ಕಂಥ ಸಿ ಎಂ ಲಿಂಗಪ್ಪನವರು, ರವಿಯವರು, ದೇವೇಗೌಡರು ಅವರು ಸಹ ಭಾಗವಹಿಸಿದ್ದಾರೆ ಮತ್ತು ಇವತ್ತಿನ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಅನಿತಾ ಕುಮಾರಸ್ವಾಮಿಯವರು ನಿರ್ವಹಿಸಿದ್ದಾರೆ. ಅದರ ಜೊತೆಯಲ್ಲಿ ನನ್ನ ಆತ್ಮೀಯ ಸ್ನೇಹಿತ ಮಾಗಡಿಯ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಂಜುನಾಥ್ ಅವರು ವೇದಿಕೆ ನೀಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸರ್ಕಾರದ ವೈದ್ಯಕೀಯ ಇಲಾಖೆಯ ಆರೋಗ್ಯ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರು ಇದ್ದಾರೆ. ಎಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ರಾಮನಗರದ ತಂದೆ ತಾಯಂದಿರು, ಯುವಕ ಸ್ನೇಹಿತರೇನು ಭಾಗವಹಿಸಿದ್ದೀರಿ, ಮಾಧ್ಯಮದ ಸ್ನೇಹಿತರಿದ್ದೀರಿ, ನಮ್ಮ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ, ವೈದ್ಯಾಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಪ್ರಥಮವಾಗಿ ಮನವಿ ಮಾಡ್ತಕ್ಕಂಥದ್ದು, ಯಾವುದೇ ರೀತಿಯ ಬಡವರು ಬಂದಾಗ ಒಳ್ಳೆಯ ರೀತಿಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡ್ತಕ್ಕಂಥದ್ರಲ್ಲಿ ಒಂದು ಆಸ್ಪತ್ರೆಯ ಒಂದು ಅಟ್ಮಾಸ್ಫಿಯರು, ಪರಿಸರ ಒಂದು ರೀತಿಯ, ಅಲ್ಲಿ ರೋಗಿಗಳು ಬಂದಾಗ ನಿಮ್ಮ ನಡವಳಿಕೆ ಅರ್ಧ ಅವರ ಕಾಯಿಲೆಯನ್ನು ವಾಸ ಮಾಡುತ್ತೆ. ಒಂದು ನಿಷ್ಕಲ್ಮಶವಾದಂಥ ಸೇವೆಯನ್ನು ತಾವು ನಿರ್ವಹಿಸ್ತಕ್ಕಂಥದ್ರ ಮುಖಾಂತರ ಇವತ್ತು ಈ ಒಂದು ಜಿಲ್ಲೆಗೆ ಸಮರ್ಪಣೆ ಆಗ್ತಾ ಇರ್ತಕ್ಕಂಥ ಈ ಆಸ್ಪತ್ರೆಯಿಂದ ಈ ಭಾಗದ ಎಲ್ಲ ಜನತೆಗೆ, ಎಲ್ಲ ಕುಟುಂಬಗಳಿಗೆ ಒಳ್ಳೆಯ ಒಂದು ಆರೋಗ್ಯವನ್ನು ಪಡೆಯತಕ್ಕಂಥದಕ್ಕೆ ನಿಮ್ಮಗಳ ಸೇವೆ ಮುಖ್ಯ. ಅದಕ್ಕೆ ನಿಮ್ಮೆಲ್ಲರಿಗೆ ಪ್ರಥಮವಾಗಿ ನಿಮ್ಮ ಮುಂದಿನ ಈ ಜಿಲ್ಲೆಯ ಜನತೆ ಸೇವೆ ಮಾಡ್ತಕ್ಕಂಥದ್ದಕ್ಕೆ ತಮ್ಮೆಲ್ಲರಿಗೆ ಒಂದು ಭಗವಂತ ಒಳ್ಳೆಯ ರೀತಿಯ ಮನೋಭಾವ ಕೊಟ್ಟು ಶಕ್ತಿಯನ್ನು ಕೊಡಲಿ ಅಂತೇಳಿ ನಿಮ್ಮೆಲ್ಲರಿಗೆ ಶುಭ ಹಾರೈಸ್ತೇನೆ. ಡಿ ಕೆ ಸುರೇಶ್ ಅವರು ಈ ಒಂದು ಕಾರ್ಯಕ್ರಮದ ಬಗ್ಗೆ, ಈ ಆಸ್ಪತ್ರೆಯ ಕಟ್ಟಡದ ಬಗ್ಗೆ ಹೇಳಿದರು. ಅವರು ಎಲ್ಲ ವಿಷಯವನ್ನು ಚರ್ಚೆ ಮಾಡಿದ್ದಾರೆ. 2009-10 ಸಾಲಿನಲ್ಲಿ ಅವತ್ತಿನ ಆರೋಗ್ಯ ಸಚಿವರು ಗುಲಾಂ ನಬಿ ಆಜಾದ್ ಅವರು ಖುದ್ದು ನಾನು ಭೇಟಿ ಮಾಡಿ ಚರ್ಚೆ ಮಾಡಿದಾಗ 30 ಕೋಟಿ ಹಣವನ್ನು ಅವರು ಬಿಡುಗಡೆ ಮಾಡಿಸಿದರು ಈ ಒಂದು ನ್ಯಾಷನಲ್ ಹೆಲ್ತ್ ಮಿಷನ್ನಲ್ಲಿ. ಆದರೆ ಆಗಿನ ಒಂದು ಸಂದರ್ಭದಲ್ಲಿ ಆಗಿನ ಸರ್ಕಾರದಲ್ಲಿ ಸ್ವಲ್ಪ ಅಂಥ ದೊಡ್ಡ ಮಟ್ಟದಲ್ಲಿ ಆಸಕ್ತಿ ತೋರಿಸಲಿಲ್ಲ. ಅದರಿಂದ ಸ್ವಲ್ಪ ನೆನೆಗೊದಿಗೆ ಬಿದ್ದಿತ್ತು. ಏಕೆಂದರೆ ಇದು ಜಿಲ್ಲಾ ಆಸ್ಪತ್ರೆ ಆಗಬೇಕು ಅಂತಕ್ಕಂಥದ್ದು ಜಿಲ್ಲಾ ಕೇಂದ್ರ ಆದಂಥ ದಿನದಿಂದ ನನ್ನ ಒಂದು ಕನಸಿದ್ದಂಥದ್ದು. ನಂತರ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಡಿ ಕೆ ಶಿವಕುಮಾರ್ ಅವರಿಗೆ ಉಸ್ತುವಾರಿ ಸಚಿವರಿದ್ದರು, 2-3 ಸಭೆಗಳನ್ನು ಮಾಡಿದ್ವಿ. ಡಿ ಕೆ ಸುರೇಶ್ ಅವರು ಲೋಕಸಭಾ ಸದಸ್ಯರು ಇದ್ದರು. ಈ ಒಂದು ಆಸ್ಪತ್ರೆಯ ಜಾಗದ ಬಗ್ಗೆ ಅವರೇನು ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿದ್ರು. ಒಂದು ಹಂತದಲ್ಲಿ ಇದನ್ನು ಬಸವನಪುರದ ಹತ್ರ ಮಾಡಬೇಕು ಆಸ್ಪತ್ರೆನ ಅಂತಕ್ಕಂಥ ಒಂದು ಚರ್ಚೆಗಳಾದವು. ಆಗ ನಾನೇ ಒಂದು ಸಲಹೆ ಕೊಟ್ಟಂಥದ್ದು, ಮಹಾದೇವಕುಮಾರ್ ಮತ್ತು ಲೋಕೋಪಯೋಗಿ ಮಂತ್ರಿಗಳಿದ್ದರು, ಅವರಿಗೆ ನಾನು ಖುದ್ದು ಮನವಿ ಮಾಡಿದಾಗ ಅವರು ಸ್ಪಂದಿಸಿದ್ರು. ಇಲ್ಲಿ
ಯಾವೊಂದು ಪಿ ಡಬ್ಲ್ಯೂ ಡಿ ಕ್ವಾರ್ಟರ್ಸ್ಗಳಿತ್ತು, ಮಂಚನಬೆಲೆಯ ಒಂದು ಕ್ವಾರ್ಟರ್ಸ್ಗಳೇನಿದ್ದು ಅದನ್ನು ಸ್ಥಳಾಂತರ ಮಾಡತಕ್ಕಂಥದ್ದಕ್ಕೆ ಮನವಿ ಮಾಡಿದ ನಂತರ ಡಿ ಕೆ ಶಿವಕುಮಾರ್ ಅವರು, ಮಾದೇವಪ್ಪನವರು ಇಬ್ಬರು ಆ ಸಂದರ್ಭದಲ್ಲಿ ಸಹಕಾರ ಕೊಟ್ಟು ಈ ಜಾಗದಲ್ಲಿ ಇವತ್ತು ಈ ಆಸ್ಪತ್ರೆ ಕಟ್ಟಡ ಬರಲಿಕ್ಕೆ ಸಾಧ್ಯ ಆಗಿದೆ. ಒಂದೊಂದು ಹಂತದಲ್ಲಿ ಒಂದೊಂದು ಸರ್ಕಾರದಲ್ಲಿ ಈ ರೀತಿಯ ಒಂದು ಈ ಆಸ್ಪತ್ರೆಯ ಕಟ್ಟಡಕ್ಕೆ ಒಂದು ತೀರ್ಮಾನಗಳನ್ನು ಮಾಡಿದ್ದಾರೆ ಮತ್ತು ಈಗಿನ ಸರ್ಕಾರದಲ್ಲಿ ಇದನ್ನು ಸಂಪೂರ್ಣಗೊಳಿಸಿ ಇವತ್ತೇನು ಉದ್ಘಾಟನೆ ಮಾಡಿದ್ದಾರೆ. ಎಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ. ನಮಗೆ ಒಟ್ಟಾರೆ ಬೇಕಾದಂಥದ್ದು ಜನರಿಗೆ ಒಂದು ಉತ್ತಮವಾದಂಥ ಸೌಲಭ್ಯಗಳು. ಅದರಿಂದ ಇವತ್ತು ನಮ್ಮ ಹಲವಾರು ವರ್ಷಗಳ ಒಂದು ಬೇಡಿಕೆ, ಜನತೆಯ ಒಂದು ನಿರೀಕ್ಷೆಗಳೇನಿಟ್ಟಿದ್ದರು ಆ ನಿರೀಕ್ಷೆಗಳು ಇವತ್ತು ಕಾರ್ಯರೂಪಕ್ಕೆ ಬಂದಿರತಕ್ಕಂಥದ್ದೇನಿದೆ, ಇದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲರನ್ನೂ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತಕ್ಕಂಥದ್ದು. ಮತ್ತು ನಮ್ಮ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಬಗ್ಗೆ ಈಗ ಡಿ ಕೆ ಸುರೇಶ್ ಅವರು ಹೇಳ್ತಾ ಇದ್ದರು. 2006-07 ಆ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿಯ ಜೊತೆಗೆ 1000 ಹಾಸಿಗೆಗಳ ಒಂದು ದೊಡ್ಡ ಹೈಟೆಕ್ ಆಸ್ಪತ್ರೆ, ನರ್ಸಿಂಗ್ ಕಾಲೇಜುಗಳು, ಹೀಗೆ ಹಲವಾರು ಸೌಲಭ್ಯಗಳನ್ನು ವೈದ್ಯಕೀಯ ಇಲಾಖೆಯಲ್ಲಿ ತರಬೇಕು ಅಂತ ಹೇಳಿ ಅವತ್ತು ನಾವು 360 ಕೋಟಿ ವೆಚ್ಚದಲ್ಲಿ ಆ ಒಂದು ಕಾರ್ಯಕ್ರಮ ಕೊಡಬೇಕು ಅಂತ ಹೊರಟಿದ್ದೆ. ಆದರೆ ಕೆಲವು ಭೂಮಿ ಮಾಲೀಕರುಗಳು ಬೆಂಗಳೂರಿನಿಂದ ಬಂದು ಕೋರ್ಟ್ಗಳಿಗೆ ಹೋಗಿ ಸ್ಟೇ ತಂದು ಅಲ್ಲಿಂದ ಪ್ರಾರಂಭ ಅಂತ ಆದಂಥದ್ದು ಕಾನೂನಿನ ಒಂದು ಹೋರಾಟ. ನಿರಂತರವಾಗಿ ಹೋರಾಟ ಮಾಡಿ ಹಲವಾರು ಕೇಸ್ಗಳನ್ನು ನಾವು ಸರಿಪಡಿಸ್ತಕ್ಕಂಥದ್ರಲ್ಲಿ ಶ್ರಮ ಪಟ್ಟಿದ್ದೆ. ನಂತರ ಈ ಒಂದು ಯೂನಿವರ್ಸಿಟಿಗೆ ಏನು ಒಂದು ನಾವು ಕಟ್ಟಡಕ್ಕೆ ಸರ್ಕಾರದ ವತಿಯಿಂದ ಮತ್ತು ಯೂನಿವರ್ಸಿಟಿಯಿಂದ ಹಣವನ್ನು ಕೊಡಬೇಕು ಅಂತಕ್ಕಂಥ ನಿರ್ಧಾರಗಳು ಕಾಂಗ್ರೆಸ್ ಸರ್ಕಾರದಲ್ಲೂ ಚರ್ಚೆ ಆಯಿತು, ಡಿ ಕೆ ಶಿವಕುಮಾರ್ ಅವರು ಉಸ್ತುವಾರಿ ಸಚಿವರಿದ್ದಾಗ. ಆದರೆ ಆ ಸಂದರ್ಭದಲ್ಲಿ ಯೂನಿವರ್ಸಿಟಿಯಲ್ಲಿ ಸ್ವಲ್ಪ ತಕರಾರು ತಗೋದು ಯೂನಿವರ್ಸಿಟಿಯ ದುಡ್ಡನ್ನು ಕೊಡ್ತಕ್ಕಂಥದ್ದು. ಆದರೆ ಈಗ ಏನು ಒಂದು ತೀರ್ಮಾನಗಳಾಗಿದೆ, ಡಿ ಕೆ ಸುರೇಶ್ ಅವರು ಹೇಳಿದಂಥ ರೀತಿಯಲ್ಲಿ ನಾನಿಲ್ಲಿ ರಾಜಕೀಯ ಬೆರೆಸ್ತಕ್ಕೆ ಹೋಗೋದಿಲ್ಲ. ಇಲ್ಲಿ ನನಗೆ ಬೇಕಾಗಿರೋದು ಅಭಿವೃದ್ಧಿ. ಅದು ಯಾವ ರೀತಿಯಾದರೂ ಮಾಡಿ ನನ್ನ ಕನಸೇನಿದ್ದು ಕಾರ್ಯರೂಪಕ್ಕೆ ಬರ್ತಾ ಇರ್ತಕ್ಕಂಥದ್ರಿಂದ ಅಟ್ಲೀಸ್ಟ್ ಈಗಲಾದರೂ ಆ ರಾಜೀವ್ ಗಾಂಧಿ ಯೂನಿವರ್ಸಿಟಿಯ ಒಂದು ಸಂಕೀರ್ಣವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಕ್ಕಂಥದ್ದಕ್ಕೆ ಯೂನಿವರ್ಸಿಟಿಯಿಂದಲೇ 600 ಕೋಟಿಯನ್ನು ಹಣವನ್ನು ಇವತ್ತು ಈ ಒಂದು ಯೋಜನೆಗೆ ತರ್ತಕ್ಕಂಥ ನಿರ್ಧಾರ ಏನು ಮಾಡ್ಕೊಂಡಿದ್ದಾರೆ ಸರ್ಕಾರದಲ್ಲಿ. ಅದರ ಬಗ್ಗೆ ಕೆಲವು ಸಿಂಡಿಕೇಟ್ ಮೆಂಬರ್ಗಳು ನನಗೆ ಫೋನ್ ಮಾಡಿದ್ರು. ಈ ರೀತಿ ನಮಗೆ ಭಾಳ ಒತ್ತಡಗಳನ್ನು ಹಾಕಿ ಇದನ್ನು ತಗೊಳ್ಳಿಕ್ಕೆ ಹೊರಟಿದ್ದಾರೆ, ದಯವಿಟ್ಟು ನೀವು ಧ್ವನಿ ಎತ್ತಬೇಕು ಅಂತ. ನಾನು ಹೇಳಿದೆ ನನಗೆ ಇಲ್ಲಿ ಬೇಕಾಗಿರೋದು ನನ್ನ ಜಿಲ್ಲೆಯ ಅಭಿವೃದ್ಧಿ, ಇದರಲ್ಲಿ ನಾನು ರಾಜಕೀಯವನ್ನು ಬೆರೆಸ್ಲಿಕ್ಕೆ ಹೋಗಲ್ಲ ಅಂತೇಳಿ ಇವತ್ತೇನೋ ಒಂದು ನನ್ನ 16 ವರ್ಷದ ಕನಸು ಇವತ್ತು ಅದು ಫೌಂಡೇಶನ್ ಬೀಳ್ತಾ ಇದೆ. ಡಿ ಕೆ ಸುರೇಶ್ ಅವರು ಹೇಳಿದಾಗೆ ಈ ಚುನಾವಣೆಯ ಸಂದರ್ಭದಲ್ಲಿ ಏನೇ ತೀರ್ಮಾನಗಳಾದರೂ ಮುಂದೆ ಬರ್ತಕ್ಕಂಥ ಸರ್ಕಾರದಿಂದಲೇ ಇದೆಲ್ಲದಕ್ಕೂ ಅಂತಿಮವಾದಂಥ ಒಂದು ಕೊನೆಯನ್ನು ನಾವು ಕಾಣಬೇಕಾದಂಥದ್ದೇನಿದೆ. ಮುಂದಿನ ದಿನಗಳು ಯಾರ್ಯಾರು ಯಾವ್ಯಾವ ಒಂದು ರೀತಿಯಲ್ಲಿ ಅಧಿಕಾರವನ್ನು ಪಡಿತಾರೆ ಅಂತಕ್ಕಂಥದ್ದು ನಾಡಿನ ಜನತೆ ತೀರ್ಮಾನ ಮಾಡ್ತಾರೆ. ಇಲ್ಲಿ ರಾಜಕೀಯವಾಗಿ ನಾನು ಯಾವುದೇ ವಿಷಯಗಳನ್ನು, ಯಾಕೆಂದರೆ ಇವತ್ತು ಪಾಪ ನಮ್ಮ ಬೆಂಗಳೂರಿನಿಂದ ತುಂಬ ಜನ ನಮ್ಮ ಸ್ನೇಹಿತರುಗಳು ಬಂದಿದ್ದಾರೆ, ಮಾಧ್ಯಮದ ಸ್ನೇಹಿತರು. ಬಹುಶಃ ಇವತ್ತಿನ ಸಭೆ ಹೈ ವೋಲ್ಟೇಜ್ ಸಭೆ ಆಗ್ಬೋದು ಅಂತ ನಿರೀಕ್ಷೆ ಇಟ್ಕೊಂಡು ಬೆಂಗಳೂರಿನಿಂದ ಇಲ್ಲಿ ಸ್ಪೆಷಲ್ಲಾಗಿ ಡೆಬ್ಯೂಟ್ ಮಾಡ್ಕೊಳ್ತಿದ್ದೆ. ಬಹುಶಃ ನಾವೇನೋ ಇಲ್ಲಿ ಇವತ್ತಿನ ಸಮಾರಂಭದಲ್ಲಿ ದೊಡ್ಡ ಮಟ್ಟದ ಘರ್ಷಣೆಗಳಾಗ್ಬಿಡ್ತದೆ ಅಂತಕ್ಕಂಥದ್ದು ಬೆಂಗಳೂರು ನಗರದಲ್ಲೂ ಸಹ ನಮ್ಮ ಮಾಧ್ಯಮದ ಮಿತ್ರರುಗಳು ಭಾಳ ದೊಡ್ಡ ನಿರೀಕ್ಷೆ ಇಟ್ಟಿದ್ದರು. ಬಹುಶಃ ನಿಮಗೆ ನಿರಾಸೆ ಆಗಿರ್ಬೋದು, ನಂಗೆ ಗೊತ್ತಿಲ್ಲ. ಇಲ್ಲಿ ಯಾವುದೇ ರೀತಿ ಆರಿತಾ ಇಲ್ಲ, ಇದು ಜನತೆಗೋಸ್ಕರವಾಗಿ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ. 3 ಸರ್ಕಾರಗಳು ಜೊತೆಗೂಡಿ 3 ಪಕ್ಷಗಳು ಅವರವರದೇ ಆದಂಥ ಕೊಡುಗೆ ಕೊಟ್ಟಿದ್ದಾರೆ. ಅದು ಅಂತಿಮವಾಗಿ ಜನತೆ ತೀರ್ಮಾನ ಮಾಡ್ತಾರೆ ಏನು ಮಾಡಬೇಕು ಮುಂದಿನ ಚುನಾವಣೆಯಲ್ಲಿ ಅಂತಕ್ಕಂಥ. ಅದರಿಂದ ಇಲ್ಲಿ ಯಾವ ಸಂಘರ್ಷ ಇಲ್ಲ. ಇವತ್ತು ನಾವು 3 ಪಕ್ಷಗಳು ಅತ್ಯಂತ ಸಹಕಾರ ಕೊಟ್ಟು ಎಲ್ಲರೂ ಜೊತೆಗೂಡಿ ಒಂದು ಒಳ್ಳೆಯ ಭಾವನೆಯಿಂದ ಇವತ್ತು ಈ ಒಂದು ಜಿಲ್ಲೆಯ ಜನತೆಯ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸುಗಮವಾಗಿ ಒಂದು ದೊಡ್ಡ ಸಂದೇಶವನ್ನು ನಾಡಿನ ಜನತೆಗೂ ಕೊಟ್ಟಿದ್ದೇವೆ. ನಮ್ಮ ಜಿಲ್ಲೆಯ ಜನತೆಯ ಹಿತ ಮುಖ್ಯ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೆ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸಿ ನಾನು ಮಾತು ಮುಗಿಸ್ತೇನೆ.